ಅರ್ಬನ್ ಕನ್ನಡತಿ ಚಾನೆಲ್ನ ಎಲ್ಲ ವಿಡಿಯೋಸ್ ಅಪ್ಡೇಟ್ ನಿಮಗೆ ಬೇಕು ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಲೋ, ನಮಸ್ಕಾರ, ನನ್ನ ಹೆಸರು ಕವಿತಾ. ಸ್ವಾಗತ ನಿಮಗೆ ಅರ್ಬನ್ ಕನ್ನಡತಿ ಚಾನೆಲ್ನಲ್ಲಿ. ಮತ್ತೊಂದು ಶಿಶು ಆಹಾರ ಮಾಡ್ತಿದ್ದೀನಿ, ಈ ಸರಿ ಹೆಸರುಕಾಳು ಬಳಸಿ. ಪ್ರಪಂಚದಲ್ಲೆಲ್ಲ ಹೆಸರುಕಾಳಿಗೆ ಬಹಳ ಮಾನ್ಯತೆ ಇದೆ, ಯಾಕಂದರೆ ಹೆಸರುಕಾಳಲ್ಲಿ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಇದೆ. ಮೊಳಕೆ ಕಾಳನ್ನ ನಾವು ಬಹಳಷ್ಟು ಬಳಸ್ತೀವಿ ನಮ್ಮ ಮನೇಲಿ ಕೂಡ, ಮತ್ತು ಈಸಿಲಿ ಡೈಜೆಸ್ಟಿಬಲ್ ಇದು, ಯಾಕಂದರೆ ಸಿಪ್ಪೆ ಸಹಿತ ಕೊಡ್ತಾ ಇದ್ದೀರಾ ಮಕ್ಕಳಿಗೆ. ಮತ್ತು ಇದು ಪಾರೇಜ್ ಮಿಕ್ಸ್ನ ನೀವು ಮಾಡಿಟ್ಕೊಂಡ್ರೆ ಮಗು ಜೊತೆ ಎಲ್ಲೇ ಟ್ರಾವೆಲ್ ಮಾಡ್ತಿದ್ರು ಅಲ್ಲಿ ಝಟ್ಪಟ್ ಇದನ್ನು ಮಿಕ್ಸ್ ಮಾಡಿ ಸರಿ ಮಾಡಿ ನಿಮ್ಮ ಮಗುಗೆ ಕೊಡ್ಬೋದು. ಮನೇಲಿ ಕೂಡ ಕಮ್ಮಿ ಟೈಮ್ ಇದೆ, ಎಲ್ಲೋ ಹೊರಗೆ ಹೋಗಿ ಬಂದ್ವಿ, ಇಲ್ಲ ಇವತ್ತೇನು ಮಾಡೋಕ್ಕಾಗಿಲ್ಲ ಮಗುಗೆ ಸ್ಪೆಷಲಿ ಅಂದಾಗ ಈ ಪುಡಿ ಬಳಸಿ ನೀವು ಸರಿ ಮಾಡ್ಬೋದು. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕೆ ಬಳಸ್ತಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಹೆಸರುಕಾಳು, ರಾಗಿ, ಯಾವ್ಯಾವ್ದನ್ನ ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಬಳಸಿದ್ದೀನಿ ಅಂತ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನಮ್ಮ ಬ್ಲಾಗಲ್ಲಿ ಕೂಡ ನೋಡ್ಬೋದು. ಅಕ್ಕಿ ಇದೆ, ನೆಕ್ಸ್ಟು ನುಚ್ಚುಗೋಧಿ. ನೀವು ಬೇಕಿದ್ರೆ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ ಸ್ಕಿಪ್ ಮಾಡ್ಬೋದು. ನಾನು ಜೀರಿಗೆ ಹಾಕ್ತಿದ್ದೀನಿ ಇಲ್ಲಿ, 7 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಹಾಕ್ಬೋದು. ನೆಕ್ಸ್ಟು ಹೆಸರುಕಾಳನ್ನ ಒಂದು ಬಟ್ಲಲ್ಲಿ ತೊಗೊಂಡು ಅದಕ್ಕೆ ನೀರು ಹಾಕಿ ತೊಳ್ಕೊಳ್ಳೋಣ. ಅದರಲ್ಲಿರೋ ಕಲ್ಮಶ ಎಲ್ಲ ತೆಗೆದ್ಬಿಡೋಣ, ಬೇಕಿದ್ರೆ ತೂತ್ ಬಟ್ಲಿಗೆ ಹಾಕಿ ಸೋರ್ ಹಾಕಿ. ನೆಕ್ಸ್ಟು ಒಂದು ಬಟ್ಟೆಗೆ ಈ ಥರ ಹರಡ್ಬಿಟ್ಟು ನಾವು ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಚೆನ್ನಾಗಿ ಬಿಸಿಲಿತ್ತು, ಒಂದು 10-15 ನಿಮಿಷದೊಳಗೆ ಒಣಗೋಯ್ತು. ಏನಾದರೂ ಬಿಸಿಲು ಕಮ್ಮಿ ಇದೆ ಅನ್ಸಿದ್ರೆ ಒನ್ ಅವರ್ ಅಷ್ಟು ಒಣಗಕ್ಕೆ ಬಿಡಿ, ಇಲ್ಲ ಫ್ಯಾನ್ ಹಾಕ್ಬಿಟ್ಟು ಮನೆ ಒಳಗಡೆನೆ ಒಣಗಿಸಿದ್ರು ಆಯ್ತು. ತೆಳ್ಳಗೆ ಹರಡೋದು ಒಳ್ಳೆಯದು. ನೆಕ್ಸ್ಟ್ ಅದೇ ಬಟ್ಲಿಗೆ ರಾಗಿ ಹಾಕ್ಕೊಳ್ತಿದ್ದೀನಿ. ಕ್ಲೀನ್ ರಾಗಿ ಆದರೂ ಒಂದೊಂದ್ಸರಿ ಧೂಳಿರುತ್ತೆ ತುಂಬ, ಎಳೆ ಮಕ್ಕಳಿಗೆ ಮಾಡ್ತಿರೋದ್ರಿಂದ ಅದನ್ನು ತೊಳ್ಕೊಬಿಡಿ. ತೊಳೆದಿದ್ದಾದ್ಮೇಲೆ ಇದನ್ನು ಕೂಡ ಒಂದು ಬಟ್ಲಲ್ಲಿ ಸೋರ್ ಹಾಕ್ಬೋದು, ಕೈಯಲ್ಲಿ ನೀಟಾಗಿ ಬರ್ತಿಲ್ಲ, ನೀರು ಹೋಗ್ತಿಲ್ಲ ಅಂತಂದರೆ. ನೆಕ್ಸ್ಟ್ ಅದನ್ನು ಒಂದು ಬಟ್ಟೆ ಮೇಲೆ ಈ ಥರ ಹರಡ್ಬಿಡಿ, ತೆಳ್ಳಗೆ ಹರಡಿದಷ್ಟು ಬೇಗ ಒಣಗ್ಕೊಳುತ್ತೆ. ಬಿಸಿಲಲ್ಲಿ ಬಿಟ್ಟು ಈ ಥರ ಒಣಗಿಸಿದ್ದೀನಿ ನಾನು. ಚೆನ್ನಾಗಿ ಒಣಗಿದ್ಮೇಲೆ ಒಂದು ಬಾಂಡ್ಲಿಗೆ ತೊಗೊಳ್ಳೋಣ. ಒಂದೊಂದೇ ಇಂಗ್ರೀಡಿಯೆಂಟ್ಸ್, ಫಸ್ಟ್ ಹೆಸರುಕಾಳು. ರೋಸ್ಟ್ ಮಾಡ್ಕೊಳ್ಳಿ ಇದನ್ನು 5 ನಿಮಿಷ. ಬಣ್ಣ ಬದಲಾಗುತ್ತೆ, ಗ್ರೀನ್ ಕಲರ್ ಬ್ರೌನ್ ಆಗುತ್ತೆ, ಹುರುಗಾಳ ಥರ ಇರುತ್ತೆ ನಿಮಗೆ ಬಾಯಿಗೆ ಹಾಕ್ಕೊಂಡು ಕಡಿದ್ರೆ. ಆ ಟೈಮ್ಗೆ ತೆಗೆದ್ಬಿಡಿ, ಒಂದು ತಟ್ಟೆಗೆ, ಸ್ಟೀಲ್ ತಟ್ಟೆಗೆ ಈ ಥರ ತೆಗೆದಿಟ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ. ನೆಕ್ಸ್ಟ್ ಅದೇ ಬಾಣಲಿಗೆ ರಾಗಿ ತೊಳೆದು ಒಣಗಿಸ್ಕೊಂಡಿರೋದು. ನೀವು ಬೇಕಿದ್ರೆ ರಾಗಿ ಮತ್ತು ಹೆಸರುಕಾಳನ್ನ ಮೊಳಕೆ ಕಟ್ಟಿ ಕೂಡ ಬಳಸ್ಬೋದು. ಅದ್ರ ಮೆಥಡ್ ಬೇಕು, ಅದನ್ನು ಮಾಡಿ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ನನಗೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಾಣಲಿಗೆ ಅಕ್ಕಿ ಹಾಕಿ ಅದನ್ನು ಹುರ್ಕೊಳ್ಳಿ ಚೆನ್ನಾಗಿ. ಅದು ಪುರಿ ಥರ ದಪ್ಪಗಾಗುತ್ತೆ ಸಣ್ಣ ಉರಿಲಿ ಹುರಿದ್ರೆ, ಇಲ್ಲ ಈ ಥರ ಬ್ರೌನಿಶ್ ಆಗುತ್ತೆ ಅವಾಗ ತೆಕ್ಕೊಂಬಿಡಿ. ಕೈ ಆಡಿಸ್ತಾನೇ ಇರಬೇಕು ಒಂದೇ ಸಮ. ನೆಕ್ಸ್ಟ್ ನುಚ್ಚುಗೋಧಿ, ಗೋಧಿ ನುಚ್ಚು, ಬ್ರೋಕನ್ ವೀಟ್, ದಲಿಯಾ ಅಂತೆಲ್ಲ ಕರೀತಾರೆ ಇದನ್ನು. ಇದನ್ನೇನು ಆಯಿತು ಅನ್ನೋವಾಗ ಒಂದು 10 ಸೆಕೆಂಡ್ ಮುಂಚೆ ಒಂಚೂರು ಜೀರಿಗೆ ಹಾಕ್ಬಿಟ್ಟು ಹಾಗೆ ಬಿಸಿ ಮಾಡ್ಕೊಳ್ಳಿ ಇದ್ರ ಜೊತೆಗೇ. ಇದೆಲ್ಲನೂ ಒಟ್ಟಿಗೆ ಒಂದು ಪ್ಲೇಟಿಗೆ ತಕ್ಕೊಂಡು ತಣ್ಣಗಾದಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಮಿಷಿನ್ ಕೊಡಿ, ಇಲ್ಲ ಮನೆಯಲ್ಲೇ ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡ್ಕೊಳ್ಬೋದು. ಪುಡಿ ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ, ಮಿಕ್ಸಿನಲ್ಲಿ ಎಷ್ಟು ತರಿತರಿಯಾಗಿ ಎಷ್ಟು ನುಣ್ಣಗೆ ಮಾಡಿದ್ರೂ ಅಷ್ಟು ಒಳ್ಳೆಯದು. ತುಂಬ ಮೈದಾ ಥರ ನಿಮಗೆ ಪುಡಿ ಇದು ಸಿಗೋದಿಲ್ಲ, ಪರವಾಗಿಲ್ಲ ಯಾಕಂದರೆ ನಾವಿದ ಆಮೇಲೆ ಬೇಯಿಸ್ತೀವಲ್ವ. ಆದರೆ ಬಟ್ಟೆಯಲ್ಲಿ ಮಾತ್ರ ಹೊಸದು ಇದರಲ್ಲಿ ಇರೋ ಫೈಬರ್ ಅಂಶ ತೆಗಿಯಕ್ಕೆ ಹೋಗ್ಬೇಡಿ, ಫೈಬರ್ ಬೇಕು ಮಕ್ಕಳಿಗೆ. ಆವಾಗಲೇ ನೀವು ಯಾವಾಗ ತೆಗಿತೀರೋ ಆವಾಗಲೇ ಮಕ್ಕಳಿಗೆ ಅಜೀರ್ಣ ಆಗೋದು. ನೆಕ್ಸ್ಟ್ ಒಂದು ಬಾಣಲಿಗೆ ಈ ಸರಿ ಪುಡಿ ಹಾಕ್ತಿದ್ದೀನಿ, ಇದ್ರ ಜೊತೆಗೆ ನೀರು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ, ಉರಿ ಹಚ್ಚೋಕ್ಕೆ ಮುಂಚೆ. ಗಂಟು ಒಡೆದ ಮೇಲೆ
ಮೀಡಿಯಮ್ ಫ್ಲೇಮಲ್ಲಿ ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊಳ್ಳಿ ಇದನ್ನು. ಸರಿನಾ, ಚೆನ್ನಾಗಿ ಬೇಯಬೇಕು, ಒಂದು 3-4 ನಿಮಿಷ ಬೇಕಾಗುತ್ತೆ ಬೇಯಕ್ಕೆ. ನೆಕ್ಸ್ಟ್ ತುಪ್ಪ, ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಷ್ಟು ಹದ ಬರಲಿ, ಅದು ಗಟ್ಟಿ ಇರಲಿ, ತುಂಬ ತೆಳ್ಳು ಕೊಡೋಕೆ ಹೋಗ್ಬೇಡಿ ಮಕ್ಕಳಿಗೆ. ಒಂದು ಬಟ್ಲಿಗೆ ಹಾಕಿ ಬೆಚ್ಚಗೆ ಸರ್ವ್ ಮಾಡಿ ನಿಮ್ಮ ಮಗುಗೆ. ಹೆಸರು ಕಾಳು ಸರಿ ರೆಡಿಯಾಗಿದೆ. ಪುಡಿನ ನೀವು ಬೇಕಿದ್ರೆ ಒಂದು 3-4 ತಿಂಗಳ ಎತ್ತಿಟ್ಕೊಂಡು ಬಳಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಆಶಿಸ್ತೀನಿ. ನಮ್ಮ ಚಾನಲ್ನಲ್ಲಿ ಮೊಳಕೆ ರಾಗಿ ಸರಿ ಹೇಗೆ ಮಾಡೋದು, ವಡ್ರಾಗಿ ಹಿಟ್ಟು, ಕೇರಳ ಬನಾನಾ ಪೌಡರ್, ಮತ್ತಷ್ಟು ಸರಿ ಪ್ಯೂರಿ ಶಿಶು ಆಹಾರಗಳು ಬಹಳಷ್ಟು ಇದೆ. ಅದರ ಲಿಂಕ್ ಕೆಳಗಡೆ ಕೊಡ್ತೀನಿ, ಚೆಕ್ ಮಾಡಿ. ಮತ್ತು ಕನ್ನಡದಲ್ಲಿದೆ ನಮ್ಮ ಬ್ಲಾಗ್, ಯಾರಾದರೂ ಕನ್ನಡದಲ್ಲಿ ಓದೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಅವ್ರ ಜೊತೆ ನಮ್ಮ ಬ್ಲಾಗ್ ನಮ್ಮ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.